ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮಾಲಾಶ್ರೀ ಅವರು ಒಂದು ದೊಡ್ಡ ಕೊಡುಗೆ ಅಂತಲೇ ಹೇಳ್ಬೋದು. ನಂಜುಂಡಿ ಕಲ್ಯಾಣ ಶೂಟಿಂಗಿಗೆ ಅವರು ಆ ಸಿನಿಮಾಗೆ ಹೇಗೆ ಆಯ್ಕೆ ಆದರು ಅನ್ನೋದು ಒಂದು ದೊಡ್ಡ ವಿಷಯ ಇದೆಯಲ್ಲ, ಭಾಳ ಆಸಕ್ತಿ ಇರೋಂಥ ವಿಷಯ ಅದು. ಪೂಜೆನೂ ಆಗೋಯಿತು, ನಂಜುಂಡಿ ಕಲ್ಯಾಣ ಸಿನಿಮಾ ಬನಶಂಕರಿ ದೇವಸ್ಥಾನದಲ್ಲಿ ಪೂಜೆನೂ ಆಗೋಯಿತು. ಹೋಗಿ ಅಲ್ಲಿ ಮೇನ್ ರೋಡಲ್ಲಿ ಜೆ ಪಿ ನಗರ್ ಥರ್ಡ್ ಫೇಸ್ ಮೇನ್ ರೋಡಲ್ಲಿ ಇರೋಂಥ ಮನೇಲಿ ಶೂಟಿಂಗು ಆಯಿತು. ಒಂದು ದಿವಸ ಎರಡು ದಿವಸ ಮಾಡಿದ್ವಿ. ಹೀರೋಯಿನ್ ಸೆಲೆಕ್ಟ್ ಆಗಿರಲಿಲ್ಲ, ಯಾರನ್ನ ಹೀರೋಯಿನ್ ಹಾಕೋದು, ಯಾರನ್ನ ಹೀರೋಯಿನ್ ಹಾಕೋದು, ಇನ್ನೂ ಸೆಲೆಕ್ಟ್ ಆಗಿಲ್ವಲ್ಲ ಅಂತ ಒದ್ದಾಡ್ತಾ ಇದ್ವಿ. ಹೀಗೆ ನಮ್ಮ ಚಿ ಉದಯಶಂಕರ್ ಅವರು ಮಲ್ಲಿ ಜನಾರ್ದನ್ ಹೋಟ್ಲಲ್ಲಿ ಈ ಹೆಣ್ಮಕ್ಳ ಆಲ್ಬಮ್ ಎಲ್ಲ ಅಲ್ಲಿ ತಂದು ಇಡ್ತಾಯಿದ್ವಿ. ಯಾಕಂದರೆ ಅಣ್ಣವ್ರು ಅಲ್ಲಿಗೆ ಬರೋರು, ವರ್ದಪ್ಪವರು ಅಲ್ಲಿಗೆ ಬರೋರು, ಅಕ್ಕವ್ರು ಅವಾಗವಾಗ ಬಂದು ಹೋಗೋರು, ಒಂದು ಮೂಲೆಯಲ್ಲಿ ಒಂದಷ್ಟು ಆಲ್ಬಮ್ ಈ ಹೈಟ್ ಇತ್ತು ಆಲ್ಬಮ್ಗಳು. ಹೀಗೆ ಮಾತಾಡೋವಾಗ ಒಂದು ದಿವಸ ವರ್ದಪ್ಪ ಅವರು ಇದ್ಕೊಂಡು ರಾಮಮೂರ್ತಿ ಅಲ್ಲಿ ದುರ್ಗಾ ಅನ್ನೋ ಒಂದು ದುರ್ಗಾಶ್ರೀ ಅಂತ ಒಂದು ಆಲ್ಬಮ್ ಇತ್ತಲ್ಲ, ಹತ್ತಗಡಿ ನೋಡೋಣ ಅಂತಂದರು. ಸೊ ಎಲ್ಲದ್ರ ಫೋಟೋಸ್ ತೆಗೆದು ಆ ಆಲ್ಬಮ್ ತೆಗೆದು ಕೊಟ್ಟೆ. ಅಕ್ಕವರು ಬಂದರು ಅವತ್ತು, ಈ ಹುಡುಗಿನ ಹಾಕೋಬೋದಲ್ವಾ ಅಂತ ಹೇಳಿ ಮಾತುಕತೆ ಆಗಿ ಅವ್ರ ನಂಬರ್ ಇತ್ತಲ್ಲ ಒಂದು ಫೋನ್ ಮಾಡು ಅಂತಂದರು. ನಾನು ಅವರ ಲ್ಯಾಂಡ್ಲೈನ್ ಏನೋ ಕೊಟ್ಟರು ನಂಬರ್, ಅವಾಗ ಫೋನ್ ಮಾಡಿ ಆಕೆಗೆ ಮಾತಾಡಿ ಇಮ್ಮಿಡಿಯೇಟಾಗಿ ಬರೋಕ್ಕೆ ಹೇಳಿದ್ವಿ. ಬಂದಮೇಲೆ ಜಸ್ಟ್ ನೋಡಿ ಸೆಲೆಕ್ಟ್ ಆಗಿದ್ದು. ಒಂದು ದಿವಸ ಒಂದು ಚೂರು ಫೋಟೋಶೂಟ್ ಥರ ಮಾಡಿ ಶುರು ಮಾಡಿಬಿಟ್ವಿ. ಹಾಗೆ ಮಾಲಾಶವರು ಪಿಕ್ಚರ್ಗೆ ಆಯ್ಕೆ ಆಗಿದ್ದು. ಬಟ್ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋವಾಗ ಆಕೆ ಆ್ಯಕ್ಟ್ ಮಾಡಿದ ರೀತಿ ಇದೆಯಲ್ಲ, ಯಾವುದಕ್ಕೂ ನೋ ಅಂತ ಇಲ್ವೇ ಇಲ್ಲ, ಪದನೇ ಇಲ್ಲ. ಸದಾಶಿವನಗರ ಮೇನ್ ರೋಡ್ಗಳಲ್ಲಿ, ವಿಧಾನಸೌಧ ಮೇನ್ ರೋಡ್ಗಳಲ್ಲಿ ಶೂಟ್ ಮಾಡಿದಾಗ ಸ್ವಿಮ್ಮಿಂಗ್ ಸೂಟಲ್ಲಿ ಬರೋವಂಥ ಸೀಕ್ವೆನ್ಸ್ ಎಲ್ಲ ಇತ್ತು. ಅದು ಯಾವ ಹೆಣ್ಮಕ್ಳು ಅಷ್ಟು ರಾಜಾರೋಷವಾಗಿ ಅಲ್ಲಿ ಮಾಡ್ತೀವಿ ಅಂತ ಇರಲಿಲ್ಲ. ಆಕೆ ಅಷ್ಟು ಕೋಆಪರೇಟಿವ್ ಕ್ಯಾರೆಕ್ಟ್ರು. ಆ ನಂಜುಂಡಿ ಕಲ್ಯಾಣ ನಿಜಕ್ಕೂ ಹೇಳ್ಬೇಕಂದ್ರೆ, ಮಾದೇವಪುರದಲ್ಲಿ ಶೂಟ್ ಮಾಡುವಾಗ ಒಳಗೆ ಸೇರಿದ್ರೆ ಗುಂಡು ಸಾಂಗು ನಮ್ಮ ಬಂಗಿರಂಗ ಅವ್ರು ಬರೆದಿದ್ದದು. ಆ ಸಾಂಗು ಅಲ್ಲಿ ಹಾಕೋವಾಗಲೇ ಭಾಳ ಇಷ್ಟಪಟ್ರು ಎಲ್ಲರೂ ಜನ, ಸಖತ್ತಾಗಿದೆ ಸಾಂಗು, ಸಖತ್ತಾಗಿದೆ ಅಂತ. ಅದು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಯಿತು. ಇಡೀ ರಾತ್ರಿ ಶೂಟ್ ಮಾಡಿದ್ದೀವಿ ಆ ಸಾಂಗ್ನ. ಅವತ್ತು ನಮ್ಮ ನಿರ್ದೇಶಕ ರಾಜಶೇಖರ್ ಅವರು ಕೂಡ ಒಂದು 11 ಗಂಟೆ ತನಕನೋ ಇದ್ದರು. ಆಮೇಲೆ ಏನೋ ಅನಿವಾರ್ಯವಾಗಿ ಅವ್ರು ಹೋಗಬೇಕಾಗದಂಥ ಪರಿಸ್ಥಿತಿ ಬಂತು. ಹೋದರು ಕೈಲಾಸಮಂತ ಡ್ಯಾನ್ಸ್ ಮಾಸ್ಟರ್ ಇದ್ದರು. ಬಟ್ ಇಡೀ ಹಾಡಿನ ಸನ್ನಿವೇಶ ನನ್ನ ಹೆಗಲ ಮೇಲೆ ಬಿತ್ತು ಅವ್ರು ಶೂಟ್ ಮಾಡೋದಕ್ಕೆ ಅಂತ. ಹಾಗೆ ಶೂಟ್ ಮಾಡಿದ್ದು ಉಂಟದು. ಅದು ಬೆಳಗಿನ ಜಾವ 5:30 ನಾವು ಮಾಲಾಶ್ರೀನ ಬೇರೆ ಬಿಡಬೇಕಾಗಿತ್ತು. ಯಾಕಂದರೆ ಬಾಂಬೆ ಏನೋ ಒಂದು ಕಮಿಟ್ಮೆಂಟ್ ಇತ್ತು ಆಕೆಗೆ. ಫ್ಲೈಟ್ಗೆ ಬೆಂಗಳೂರಿಗೆ ಬಂದು ಫ್ಲೈಟ್ಗೆ ಹೋಗಬೇಕಾಗಿತ್ತು ಆಕೆ. ಅವಾಗಿನ್ನು ಮೈಸೂರು ಏರ್ಪೋರ್ಟ್ ಏನು ವ್ಯವಸ್ಥೆ ಇರಲಿಲ್ವಲ್ಲ. ಸೊ ಬೆಂಗಳೂರಲ್ಲಿ ಕಾರಲ್ಲಿ ಬಂದು ಇಲ್ಲಿಂದ ಹೋಗುವಂಥ ಇದು ಇಡೀ ರಾತ್ರಿ ಶೂಟ್ ಮಾಡಿದ್ದ ಒಂದೇ ದಿವಸದಲ್ಲಿ ಮಾಡೋಂಥ ಸಾಂಗು. ಬಟ್ ಅದು ಅಷ್ಟೇ ದೊಡ್ಡ ಹಿಟ್ ಆಯಿತು ಬಿಡಿ. ಆಮೇಲೆ ಗಜಪತಿ ಗರ್ವಭಂಗ, ಗಜಪತಿ ಗರ್ವಭಂಗ ಮಂಜುಳಾ ಗುರುರಾಜ್ ಅವ್ರ ವಾಯ್ಸು ಕೂಡ ಕಾರಣ ಆಗುತ್ತೆ. ಯಾಕಂದರೆ ಉಪೇಂದ್ರ ಕುಮಾರ್ ಅವರು ಮ್ಯೂಸಿಕ್ ಅದು ಆ್ಯಕ್ಚುಲಾಗಿ. ಆಮೇಲೆ ಗಜಪತಿ ಗರ್ವಭಂಗ, ತಿರ್ಗಾ ಜಟ್ಕಾ ಕುದುರೆ ಹತ್ತಿ ಪೇಟೆ ಹೋಗೋ ತಿರ್ಗಾ ಬಂಗಿರಂಗ ಅವ್ರ ಕೈಲೇ ಬರ್ಸೋದು, ಯಾಕಂದರೆ ಆ ಮಟ್ಟಕ್ಕೆ ಅದು ಇದಾಗಿತ್ತು ಅಂತ. ಸೊ ಹೀಗೆ ಆ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾ ಭಾಳ ಅದ್ಭುತವಾದಂಥ ನಟಿಯಿಂದ ಪ್ರೂವ್ ಮಾಡ್ತಾ ಹೋದರು. ಹಾಗೆ ಆ ಎರಡು ಸಿನಿಮಾಗಳು ನಾನು ಕೆಲಸ ಮಾಡಿದ್ರಿಂದ ನನ್ನ ಮೇಲೆ ಆಕೆಗೆ ನಂಬಿಕೆ ಇತ್ತು. ಏನಂದರೆ ಇಂಡಿವಿಜುವಲಾಗಿ ಹ್ಯಾಂಡಲ್ ಮಾಡಿದ್ದೆ ಕೆಲವು ಪೋರ್ಷನ್ಗಳನ್ನು ಅನ್ನೋ ಒಂದು ಧೈರ್ಯ ಇತ್ತು. ಆಕೆ ಡಿಮ್ಯಾಂಡಲ್ಲಿದ್ದಂಥ ಕಾಲದಲ್ಲಿ ರಾಣಿ ಮಹಾರಾಣಿ ಸ್ಟಾರ್ಟ್ ಆಗಿತ್ತು. ಸೊ ರಾಣಿ ಮಹಾರಾಣಿ ಆದಮೇಲೆ ಅದೊಂದು ದಂತಕಥೆ ಆಯಿತು ಬಿಡಿ. ಆಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ವಿಜಯಶಾಂತಿ ಸೌತ್ ಇಂಡಿಯಾದಲ್ಲಿ ಏನು ಅನ್ನಿಸ್ಕೊಂಡಿದ್ರು, ಹಾಗೆ ಕನ್ನಡಕ್ಕೆ ಒಂದು ಮಾಲಾಶ್ರೀ ಅನ್ನೋ ಥರ ಒಂದು ಬೆಳೆದಂಥ ಇದು. ಹಾಗೆ ಮಾಲಾಶ್ರೀ ಅವ್ರನ್ನ ನಂಜುಂಡಿ ಕಲ್ಯಾಣ ಗಜಪತಿ ಗರ್ಭಂಗದಲ್ಲಿ ನಾನು ಕೋಡೈರೆಕ್ಟ್ರಾಗಿ ನೋಡಿದಾನು. ಡೈರೆಕ್ಟ್ ಮಾಡುವಾಗಲೂ ಕೂಡ ಡ್ಯುಯಲ್ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಅದು ಆಕೆಗೆ. ಸೊ ಆ ಡ್ಯುಯಲ್ ಕ್ಯಾರೆಕ್ಟರ್ ಮಾಡಿದಾಗ ಕೂಡ ನನ್ನ ಏನು ಅಂದ್ಕೊಂಡಿದ್ದೆ ಎರಡೂ ಕ್ಯಾರೆಕ್ಟ್ರಲ್ಲಿ ಬೇಕಾದಂಥ ಒಂದು ವ್ಯತ್ಯಾಸಗಳು, ಆ ಸಾಮ್ಯತೆ ಕಾಣದೇ ಇರೋ ಹಾಗೆ, ಒಂದು ಸೋಬರ್ ಕ್ಯಾರೆಕ್ಟ್ರು, ಒಂದು ಭಾಳ ಜಗಳಗಂಟಿ ಕ್ಯಾರೆಕ್ಟ್ರು, ಹೀಗೆ ಬ್ಯಾಲೆನ್ಸ್ ಮಾಡಿ ಮಾಡಿದಾಗ ತುಂಬ ಇಷ್ಟಪಡ್ರು. ಮೊನ್ನೆ ಆ್ಯಕ್ಚುಲಾಗಿ ನಮ್ಮ ಇದ್ರ ದಿವಸ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ದು ಲಾಂಚ್ ದಿವಸ ವಿಧಾನಸೌಧದಲ್ಲಿ ಕೆಳಗಡೆ ಅವರ ಮಗಳು ಆ್ಯಕ್ಚುಲಾಗಿ ಅವತ್ತು ಸಪೋರ್ಟಿವ್ ಆಗಿ ಬಂದಿದ್ರಲ್ಲ ಈವೆಂಟ್ಗೆ, ಗೆಸ್ಟ್ ಆಗಿ ಬಂದು ಲೈಟಿಂಗ್ ದಿ ಲ್ಯಾಂಪ್ಗೆ ಆಕೆ ಸಹಕಾರಿಯಾಗಿದ್ದು ಕೆಳಗಡೆ ಕೇಳುವಾಗ ಆ ಹುಡುಗಿ ಯಾವಾಗಲೂ ಆ ಸಿನಿಮಾ ನೋಡ್ತಾಳಂತೆ ರಾಣಿ ಮಹಾರಾಣಿನ. ನಾನು ಹೋಗಿ ವಿಶ್ ಮಾಡಿದಾಗ ಮಾಲಾಶ್ರೀಗೆ, ಅಮ್ಮ ನೀನು ಯಾವಾಗಲೂ ಕೇಳ್ತಿರ್ತಿಲ್ಲ ರಾಣಿ ಮಹಾರಾಣಿ, ರಾಣಿ ಮಹಾರಾಣಿ ನಿಂಗೆ ಇಷ್ಟ ಆದ ಸಿನಿಮಾ, ಇವರೇ ಡೈರೆಕ್ಟ್ರು ಅಂತ ಪರಿಚಯ ಮಾಡಿದ. ಸೊ ನಾವು ಮಾಡಿದ್ದು 90ರಲ್ಲಿ 2023, ಅಷ್ಟು ವರ್ಷ ಆದರೂ ಒಬ್ಬ ನಟಿ ಆ ಸಿನಿಮಾನ ನನ್ನ ಗುರುತಿಸಿ ನನ್ನ ಮಗಳಿಗೆ ಪರಿಚಯ ಮಾಡಿಕೊಂಡಿದ್ದ ರೀತಿ ಇದೆಯಲ್ಲ, ಅದು ಆ ಕ್ಷಣ ನಾನು ಮರೆಯೋಕ್ಕಾಗಲ್ಲ. ಆ ಹುಡುಗಿ ಅಷ್ಟು ಇಷ್ಟಪಡಿದೆ ಸಿನಿಮಾ ಅಂತ. ಈಗ ಕಾಟಾರದಲ್ಲಿ ಮಾಡಿದ್ದು ಹುಡುಗಿ, ಅದು ದೊಡ್ಡ ಸಕ್ಸಸ್ ಆಯಿತು ಸಿನಿಮಾ, ಆಕೆಗೂ ಒಳ್ಳೆಯ ಹೆಸರಿದೆ. ಅಂದರೆ ಯಾವುದು ಒಂದು ಆ್ಯಂಗಲಲ್ಲಿ ಯಾಕೆ ಮಾಲಾಶ್ರೀ ರಿಸೆಂಬಲ್ ಆಗುತ್ತೆ ತುಂಬ,
ಬಟ್ ಚೆನ್ನಾಗೂ ಆ್ಯಕ್ಟ್ ಮಾಡಿದ್ದಾರೆ. ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ ಮಾಲಾಶ್ರೀಯವ್ರ ಕೊಡುಗೆ ಬಹಳ ದೊಡ್ಡದು. ನಟಿ ಅಲ್ಲ ಅವರು, ನಟ ಅನ್ನಿಸ್ಕೊಂಡು ಅಂತ ನಡೆದಂಥ ಹಾದಿ ಅದು. ಆಮೇಲೆ ರಮೇಶ್ ಅರವಿಂದ್ ಅವ್ರ ಜೊತೆ ಹಾಕಿ ನಾನು ವಜ್ರ ಇದ್ದಾಗೆ ಮಾಡಿದ್ದು. ಎಲ್ಲೋ ಒಂದು ಕಡೆ ರಮೇಶ್ ಅರವಿಂದ್ ಅವ್ರಿಗೆ ಈಗ ತುಂಬ ದೊಡ್ಡ ನಟಿ ನಾನು ಹೇಗೆ ಅನ್ನೋದು ಅವ್ರಿಗೂ ಇತ್ತು. ಬಟ್ ಏನು ನನಗೆ ಸಿನಿಮಾ ಮಾಡೋವಾಗ ಈಗ ಅನ್ನಿಸ್ಲಿಲ್ಲ, ಇಬ್ಬರಿಗೂ ಕರೆಕ್ಟಾಗಿ ವರ್ಕೌಟ್ ಆಯಿತು. ಆಮೇಲೆ ಮಾಡಿ ಸುನೀಲ್ ಅವ್ರ ಜೊತೆ, ಮನ ಮೆಚ್ಚಿದ ಸೊಸೆ ಸುನೀಲ್ ಜೊತೆಲಿ ಮಾಡಿ. ಸುನೀಲ್ ನಾನು ಆಲ್ರೆಡಿ ಸಿ ಬಿ ಐ ಶಿವದಲ್ಲಿ ಆ್ಯಕ್ಟ್ ಮಾಡಿಸಿದ್ದೆ ಹೀರೋ ಆಗಿ. ರಮೇಶು, ಸುನೀಲು, ಜಗ್ಗೇಶು ಇವ್ರ ಮೂರು ಜನನ ಹಾಕಿ ಸಿ ಬಿ ಐ ಶಿವ ಮಾಡಿ. ಅದರಲ್ಲೂ ಪ್ರಭಾಕರ್ ಅವರು ಇದ್ದರು. ಮಾಲಾಶ್ರೀಯವರು ಅಂಥ ಉತ್ತುಂಗ ಇದಕ್ಕೆ ಹೋದಾಗಲೂ ಕೂಡ ಯಾವತ್ತೂ ಯಾರಿಗೂ ಸೆಟ್ನಲ್ಲಿ ಅವರು ಅಹಂಕಾರದಿಂದ ನಡ್ಕೊಳೋದು ಅಥವಾ ಯಾವತ್ತೂ ಒಂದು ಬೇರೆಯವ್ರನ್ನ ಇಲ್ ಟ್ರೀಟ್ ಮಾಡೋದು ಯಾವತ್ತೂ ಇರಲಿಲ್ಲ. ಬಟ್ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಿದೆಯಲ್ಲ, ನನ್ನ ಜೊತೆ ಮಂಗ ಆ್ಯಕ್ಟ್ ಮಾಡಿದ್ರೂ ಸೂಪರ್ ಹಿಟ್ ಆಗಿಬಿಡುತ್ತೆ ಅಂತ, ಅದು ಒಂದು ಅವ್ರಿಗೆ ಒಂದು ಕಪ್ಪು ಚುಕ್ಕಿ ಅವ್ರ ಕೆರಿಯರ್ನಲ್ಲಿ ಆಗಿದ್ದು. ಯಾಕೆಂದರೆ ಬೇರೆಯವರೆಲ್ಲ ನಟರು ಅದನ್ನು ಎತ್ತಿ ಆಡೋವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಯಿತು. ಬಹುಶಃ ಅದು ಎಲ್ಲೋ ವಿಷ್ಣುವರ್ಧನ್ ಅವರು ಒಂದು ಸ್ಟೇಟ್ಮೆಂಟು, ನಾವು ಆ್ಯಕ್ಟ್ ಮಾಡಲ್ಲ ಅವ್ರ ಜೊತೆಯಲ್ಲಿ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಬಂದಿತ್ತು ಅಂತ ಎಲ್ಲೋ ಕೇಳಿದ್ದು ಓದಿದ್ದು ನನಗೆ ನೆನಪಿಲ್ಲ ಸರಿಯಾಗೋದು. ಯಾಕಂದರೆ ನಾನು ಮಂಗ ಅಲ್ಲ ಅನ್ನೋ ಥರ. ಸೊ ಈ ಥರ ಕನ್ನಡ ಚಿತ್ರರಂಗದಲ್ಲಿ ಯಾವುದೋ ಒಂದು ಸಣ್ಣ ಮಾತಿಂದ ಇದಾಯಿತು. ಬಟ್ ಆಕೆ ಅದು ಆಡೋಂಥ ಕ್ಯಾರೆಕ್ಟರ್ ಅಲ್ಲ, ಎಲ್ಲೋ ಬಾಯಿ ತಪ್ಪಿ ಬಂದಿರಬಹುದು ಅಂತ ಅನ್ಸುತ್ತೆ. ಅದು ಆಕೆ ನಡವಳಿಕೆಯಲ್ಲಿ ಮಾತ್ರ ಜೆಮ್ ಆಫ್ ಎ ಪರ್ಸನ್. ಯಾವತ್ತು ಅಷ್ಟು ಆ ಎತ್ತರದಲ್ಲಿದ್ದರೂ ಕೂಡ ಯಾವತ್ತೂ ಒಂದು ದುರಹಂಕಾರದಿಂದ ನಡ್ಕೊಂಡಿದ್ದಾಗಲಿ, ನಿರ್ದೇಶಕರಿಗೆ ಅಗೌರವದ ತೋರಿಸೋದಾಗಲಿ, ಮಾತಾಡಾಗಲಿ, ಅದು ಯಾವತ್ತೂ ಇಲ್ಲ ಅಂತ. ಒಳ್ಳೆ ಕಲಾವಿದೆ, ಒಳ್ಳೆ ನಟಿ, ಒಳ್ಳೆ ವ್ಯಕ್ತಿತ್ವ, ಎಲ್ಲವೂ ಒಳ್ಳೆ ಇದು. ಬಟ್ ಶಶಿಕುಮಾರ್ ಅವರ ಮಧ್ಯೆ ನಾನು ಸಿನಿಮಾ ನಾನ್ಯಾವುದು ಸಿನಿಮಾ ಮಾಡಿಲ್ಲ. ಅವರಿಬ್ಬರನ್ನ ಇಟ್ಕೊಂಡು ರಾಣಿ ಮಹಾರಾಣಿ ಬಿಟ್ಟರೆ ಯಾವುದು ಮಾಡಿಲ್ಲ. ಅವಾಗ ಇನ್ನೂ ಆಕೆಗೂ ಮೂರನೇ ಸಿನಿಮಾ, ಅವನಿಗೂ ಇನ್ನೂ ಫಸ್ಟ್ ಹೀರೋ ಲೆವೆಲಿಗೆ ಬಂದಂಥ ಸಿನಿಮಾಗಳು, ಹಾಗಾಗಿ ಇಲ್ಲ. ಬಟ್ ಎಲ್ಲೋ ರೂಮರ್ಸು ಬರ್ತಿತ್ತು, ನಮ್ಗೆ ಅದು ಐಡಿಯಾ ಇಲ್ಲ, ಮದುವೆ ಆಗ್ತಾರೆ ಮದುವೆ ಆಗ್ತಾರೆ ಅಂತ. ಬಟ್ ಆಗಲಿಲ್ಲ, ಅದು ನನಗೆ ಡೀಟೇಲಾಗಿ ಗೊತ್ತಿಲ್ಲ ಅದೇನು ಅಂತೇಳಿ.